बेंगलूरु ग्रामांतर जिले ननमंगल तालूकिन त्यामगोंडलु होबळिय मण्य ग्राम पंचायती व्याप्तिय प्रतियोंदु कुटुंबगळिगे दिनसि किट्गळ हागू तरकारिगळ वितरणेयन्नु ग्राम पंचायती सदस्य मंजुनाथ वितरिसिद्दारे। ಈ ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡುವ ಮೂಲಕ ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಗಳಿಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥರಿಗೆ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಗಳಿಗೂ ದಿನಸಿ ಕಿಟ್ಗಳ ಹಾಗೂ ತರಕಾರಿಗಳ ವಿತರಣೆ ಮಾಡುವಂತೆ ಕೋರಿಕೆ ಮಾಡಲಾಗಿತ್ತು। ಹಾಗಾಗಿ ಮಣ್ಣೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ದಿನಸಿ ಕಿಟ್ಗಳ ವಿತರಣೆಗೆ ಮುಂದಾಗಿರುವುದು ಕಂಡುಬಂದಿದೆ। ಈ ಸಂದರ್ಭದಲ್ಲಿ ಮಣ್ಣೆ ಗ್ರಾಮದ ಮುಖಂಡ ರಾಮಂಜನೇಯ ಮಾತನಾಡಿ ಮಣ್ಣೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ। ಪಂಚಾಯಿತಿ ಸದಸ್ಯರಾದಂತ ಶ್ರೀ ಮಂಜೂರ್ ಅವರು ಮಣ್ಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪೂರ್ತಿ ಈ ಆಹಾರ ಧಾನ್ಯ ಮತ್ತು ಹಣ್ಣು ಹಂಪಲು ಕಿಟ್ ಅನ್ನು ಕೊಡಲು ಬಹಳ ಮುಂದಾಗಿ ಈ ಇಲ್ಲಿ ನಿಂತಿರತಕ್ಕಂತ ಗಾಡಿಗಳಿಗೆಲ್ಲ ಕಿಟ್ ಕೊಡ್ತಾ ಬಂದಿದ್ದಾರೆ। ಪ್ರತಿಯೊಂದು ಮನೆಗೂ ಆ ಕಿಟ್ಗಳನ್ನು ಕೊಡೋಕೆ ಬಹಳ ಸಂತೋಷದಿಂದ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಮನೆಗೂ ಕಿಟ್ ಕೊಡೋಕೆ ಅವರು ಬಹಳ ಮುಂದಾಗಿ ಬಂದಿದ್ದಾರೆ। ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರು ಮೊನ್ನೆ ನೀವು ಬಂದಿದ್ರಿ ಅವತ್ತೊಂದು ದಿವಸ ಫಂಕ್ಷನ್ ಮಾಡಿ ಅವತ್ತು ಒಂದು 500 ಕಿಟ್ಗಳನ್ನು ಕೊಟ್ಟಿದ್ದಾರೆ। ಆರೋಗ್ಯ ಭಾಗ್ಯ ಅಂತ ಹೇಳಿಬಿಟ್ಟು ಒಂದು ಆಂಬ್ಯುಲೆನ್ಸ್ನ ಪ್ರತಿಯೊಬ್ಬ ಬಡಬಗ್ಗರಿಗೂ ಆಸ್ಪತ್ರೆ ತವರೇ ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಮೊಬೈಲ್ ನಂಬರ್ ಕೊಟ್ಟು ಅವರಿಗೆ ತೊಂದರೆ ತಾಪತ್ರೆ ಆದರೆ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗಿ ನನ್ನ ಸ್ವಯಂಚಿತವಾಗಿ ಈ ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಅಂತ ಹೇಳಿ ನಮ್ಮ ಸಾರ್ವಜನಿಕರಿಗೆ ಉಪಕಾರ ಮಾಡಿದ್ದಾರೆ। ನಂತರ ಸದಸ್ಯ ಮಂಜುನಾಥ್ ಮಾತನಾಡಿ ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಹಾಗೂ ಇನ್ನಿತರ ಸಹಚರರ ಸಹಕಾರದೊಂದಿಗೆ ದಿನಸಿ ಕಿಟ್ಗಳ ವಿತರಣೆಗೆ ಮುಂದಾಗಿದ್ದೇವೆ। ಮುಂಬರುವ ದಿನಗಳಲ್ಲಿಯೂ ಸಹ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಕುಟುಂಬಗಳಿಗೆ ಏನೇ ಸಮಸ್ಯೆಗಳಾದರೂ ಪಂಚಾಯಿತಿಯ ಎಲ್ಲಾ ಜನಪ್ರತಿನಿಧಿಗಳು ಸಹಕಾರಕ್ಕೆ ನಿಲ್ಲುತ್ತೇವೆ। ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಸುವಿನಿಂದ ಯಾರೂ ಕೂಡ ಮಲಗಬಾರದು, ಸೋಂಕಿನಿಂದ ಯಾರೂ ಕೂಡ ಬಳಲಬಾರದು ಎಂದು ತಿಳಿಸಿದ್ದಾರೆ। ಮಣ್ಣೆ ಪಂಚಾಯಿತಿಯ ಅಧ್ಯಕ್ಷೆ ಉಪಾಧ್ಯಕ್ಷೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ನನ್ನ ಲಾಸ್ಟ್ ಒನ್ ವೀಕ್ ಬ್ಯಾಕ್ ನಾವು ಕರೋನಾ ವಾರಿಯರ್ಸ್ಗಿಂತ ದಿನಸಿ ಕಿಟ್ಟನ್ನು ಹಂಚಿದ್ವಿ ಇಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫುಲ್ಲು। ಸೊ ಹಾಗಾಗಿ ಇವತ್ತು ಎಲ್ಲ ಜನಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮನೆಗೂ ಆಹಾರ ಧಾನ್ಯದ ಅವಶ್ಯಕತೆ ಇದೆ, ದಯವಿಟ್ಟು ನಮಗೂ ವ್ಯವಸ್ಥೆ ಮಾಡಿಕೊಡಿ ಅಂತ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲ ಜೊತೆಗೆ ಒಂದು ಪ್ಲ್ಯಾನ್ ಮಾಡಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸ್ನೇಹಿತರಾದ ಬೈಲೇಶ್ವರು ಮತ್ತು ಸೀನಣ್ಣ ಮತ್ತು ನನ್ನ ಇನ್ನು ವೀರಶೈವ ನೆಲಮಂಗಲ ಅಧ್ಯಕ್ಷ ಆದಂಥ ಶಾಂತಕುಮಾರು ಮತ್ತು ನನ್ನ ಸ್ನೇಹಿತರೆಲ್ಲ ಸೇರಿ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಹಸುವಿಂದ ಏನು ನಡ್ತಾವ್ರೆ, ಆರೋಗ್ಯ ದೃಷ್ಟಿಯಿಂದ ಏನು ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಸಾಲ್ವ್ ಮಾಡಬೇಕಂತ ಡಿಸೈಡ್ ಮಾಡಿ ನಾವೆಲ್ಲ ಒಟ್ಟುಗೂಡಿ ಇವತ್ತು ಅವ್ರಿಗೆ ಏನೇನು ತೊಂದರೆ ಇದೆ ಅವ್ರಿಗೆಲ್ಲ ಸಾಲ್ವ್ ಮಾಡಬೇಕು ಅಂತೇಳಿ ಎಲ್ಲ ಮನೆ ಮನೆಗೂ ದಿನಸಿಕ್ಕಿಟ್ಟು ಮತ್ತು ಹಣ್ಣು ಹಂಪಲುಗಳನ್ನು ಇವತ್ತಿನ ದಿವಸ ವಿತರಣೆ ಮಾಡ್ತಾ ಇದ್ದೀವಿ। ಮತ್ತು ಮುಂದೇನೂ ಸಹ ಏನೇ ತೊಂದರೆ ಇದ್ದರೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಂಚಾಯತಿ ಪಿ ಡಿ ಓ ಮತ್ತು ನಮ್ಮ ಸಹ ನಮ್ಮ ಏನು ಸದಸ್ಯರೆಲ್ಲ ಇದ್ದೀವಿ, ಮುಂದೆ ಏನಾದರೂ ಈ ಥರ ತೊಂದರೆ ಬಂದರೆ ಏನಾದರೂ ಮಾಡಿ ನಮ್ಮ ವೈಯಕ್ತಿಕವಾಗಿ ಎಲ್ಲ ರೀತಿಯಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಜನಗಳಿಗೆ ನಾವು ಭರವಸೆ ಕೊಡ್ತೀವಿ।